रमेश जारकिहोळी जोते रेबल गळु राजीनामे कोट्टार ओब्ने राजीनामे कोडोदु बेड अंत सुम्मनिद्देने बेंबलिगर शासकर जोतेगे चर्चिसि राजीनामे नीडुत्तेने बेळगावियल्लि माजी सचिव रमेश जारकिहोळी हेळिद्दारे भिन्नमत आरंभक्के सचिव सतीश जारकिहोळिगे मेन कारण सचिव सतीश जारकिहोळी गोमुख व्याघ्र नानु सचिवनागि आरामागि इद्दे ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೆ ಸತೀಶ್ ಜಾರಕಿಹೊಳಿ ಅಂತ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಪ್ರಚೋದನೆ ಕೊಟ್ಟರು ಉಪಚುನಾವಣೆಯಲ್ಲಿ ಗೋಕಾಕ್ನಿಂದ ಸ್ಪರ್ಧೆ ಮಾಡಲಿ ಕೇಳಿದ್ರು ಬಳಿಕ ಯಮಕನಮರಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಯಿತು ಸಹೋದರ ಸತೀಶ್ ಜಾರಕಿಹೊಳಿ ಕ್ಷೇತ್ರದ ಮೇಲೆ ಸಾಹುಕಾರ ಕಣ್ಣಿಟ್ಟಿದ್ದಾರೆ ಬೆಳಗಾವಿಯ ಸಾಮ್ರಾ ಏರ್ಪೋರ್ಟ್ ನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರುವಂತದ್ದು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ ಈಗಾಗಲೇ ರಮೇಶ್ ಜಾರಕಿಹೊಳಿ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಜೊತೆ ರೆಬೆಲ್ ಗಳು ಕೂಡ ರಾಜೀನಾಮೆ ನೀಡುತ್ತಾರ ಅನ್ನುವಂತ ಪ್ರಶ್ನೆಯಲ್ಲಿ ಹುಟ್ಕೊಳ್ತಾ ಇದೆ ಒಬ್ಬನೇ ರಾಜೀನಾಮೆ ಕೊಡೋದು ಬೇಡ ಅಂತ ಸುಮ್ಮನಿದ್ದೇನೆ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ ಬೆಂಬಲಿಗರ ಶಾಸಕರ ಜೊತೆಗೆ ಚರ್ಚಿಸಿ ರಾಜೀನಾಮೆ ನೀಡುತ್ತೇನೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಏನವರ ಸಹೋದರ ಸತೀಶ್ ಜಾರಕಿಹೊಳಿ ಅವರ ಮೇಲಿಗೆ ಏನು ಆರೋಪ ವಂದನೆ ಮಾಡುತ್ತಾ ಇದ್ದಾರೆ ಭಿನ್ನಮತ ಆರಂಭಕ್ಕೆ ಸತೀಶ್ ಜಾರಕಿಹೊಳಿಯೇ ಮೇನ್ ಕಾರಣ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ ಇದ್ದಂತೆ ನಾನು ಸಚಿವನಾಗಿ ಆರಾಮಾಗಿ ಇರ್ತಾ ಇದ್ದೆ ಕೂಡ ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೆ ಸತೀಶ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈಗ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಜೊತೆ ರೆಬೆಲ್ ಗಳು ಕೂಡ ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆಯಲ್ಲಿ ಹುಟ್ಕೊಳ್ತಾ ಇದೆ ಅದನ್ನ ಕಾದು ನೋಡಬೇಕಾಗುತ್ತೆ ಓಕೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ ಕೊಟರ್ಗಸ್ತಿ ಎಸ್ ಶ್ರೀಧರ ರಮೇಶ್ ಜಾರಕಿಹೊಳಿ ಈಗ ನೇರವಾಗಿ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಮೇಲೆ ಆರೋಪವನ್ನ ಮಾಡಿರುವಂತದ್ದು ಏನಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಪ್ರಮುಖವಾಗಿ ಏನು ನಿನ್ನೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ವಾಗ್ದಾಳಿ ಮಾಡಿದ್ರು ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳ್ತಾರೆ ಜೊತೆಗೆ ರಮೇಶ್ ಜಾರಕಿಹೊಳಿ ಅಂಬಿರೋ ಪಾಟೀಲ್ ಅವರೇ ಗೋಕಾಕ್ ತಾಲೂಕನ್ನ ಅಲ್ಲಿ ಆಳ್ತಾ ಇದ್ದಾರೆ ಜಾರಕಿಹೊಳಿ ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಅಲ್ಲಿ ಬೆಲೆ ಇಲ್ಲ ಅನ್ನೋಂತ ವಿಚಾರವನ್ನು ಹೇಳಿದ್ರು ಜೊತೆಗೆ ರಮೇಶ್ ಜಾರಕಿಹೊಳಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸತೀಶ್ ಜಾರಕಿಹೊಳಿ ಹೇಳಿದಂತ ಹೇಳಿಕೆಗೆ ಇವತ್ತು ರಮೇಶ್ ಜಾರಕಿಹೊಳಿ ಬೆಳಗಾವಿ ಸಾಮ್ರಾಜ್ಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ್ದಾರೆ ನಾನು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತೆ ಇದೆ ಆದ್ರೆ ನನ್ನ ಬೆಂಬಲಿತ ಶಾಸಕರೆಲ್ಲರೂ ಕೂಡ ನೀವು ಒಬ್ಬರೇ ರಾಜೀನಾಮೆ ನೀಡುವುದು ಬೇಡ ನಾವೆಲ್ಲರೂ ಕೂಡ ಬಲ್ಕ್ ಆಗಿ ಒಂದು ರಾಜೀನಾಮೆ ನೀಡೋಣ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾನು ರಾಜೀನಾಮೆಯನ್ನು ಇನ್ನೂ ನೀಡಿಲ್ಲ ಅಂತ ಮಾತನಾಡಿದ್ರು ಜೊತೆಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಸಾಮ್ರಾಜ್ಯ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಒಂದು ಸಭೆ ನಡೆಸಿ ಆ ಬಳಿಕ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ದುರುದ್ದೇಶದಿಂದ ಕಂಪ್ಲಿ ಗಣೇಶನ ಈ ಒಂದು ಪ್ರಕರಣದಲ್ಲಿ ಸಿಲುಕಿ ಹಾಕುವಂತ ಪ್ರಯತ್ನ ಮಾಡಲಾಗಿದೆ ಅನ್ನೋಂತ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳಿದ್ರು ಜೊತೆಗೆ ಅಂಬಿರಾವ್ ಪಾಟೀಲ್ ಕೇವಲ ನನ್ನ ಆಪ್ತ ಸಹಾಯಕರಾಗಿ ಕೆಲಸ ಮಾಡಿದ್ದಾನೆ ಅದನ್ನ ನಾಳೆ ಕೂಡ ಹೌದು ಆದ್ರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಾಡಿದಂತೆ ಯಾವುದೇ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾಗಿದೆ ಅನ್ನೋಂತ ಮಾತನ್ನು ಹೇಳಿದ್ರು ಜೊತೆಗೆ ಲಕ್ಷ್ಮೀ ಅಬಾಕರ್ ಅವರು ಏನೋ ನಿನ್ನೆ ತೋಳ ಬಂತು ತೋಳೋಣ ಒಂದು ಏನೋ ಒಂದು ಹೇಳಿಕೆ ನೀಡಿದ್ರು ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಅಬಾಕರ್ ನೀಡಿದ ಹೇಳಿಕೆ ನಿಜ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಅಬಾಕರ್ ಜೊತೆ ಕುಂತು ನನ್ನ ಕುಟುಂಬ ಏನೋ ಅವ್ರ ಕುಟುಂಬ ಏನೋ ಅನ್ನೋದನ್ನ ಮಾತನಾಡುವುದಿದೆ ಅಂತ ಹೇಳುವ ಮೂಲಕ ಲಕ್ಷ್ಮೀ ಅಬಾಕರ್ ಕೂಡ ಟಾಂಗ್ ನೀಡುವಂತ ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ಲದೆ ರಾಜಕೀಯ ದೃಷ್ಟಿಯಿಂದ ಪ್ರಚೋದನ ನೀಡುವಂತ ಕೆಲಸ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಈ ಒಂದು ಬಂಡಾಯಕ್ಕೆ ಪ್ರಚೋದನ ನೀಡಿದೆ ಸತೀಶ್ ಜಾರಕಿಹೊಳಿ ಅನ್ನೋಂತ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಮಧ್ಯಾಹ್ನದ ನಂತರ ತಮ್ಮ ಶಾಸಕರ ಜೊತೆಗೆ ಎಲ್ಲವೂ ಚರ್ಚೆ ಮಾಡಿ ರಾಜೀನಾಮೆ ನೀಡ್ತೇನೆ ಅನ್ನೋಂತ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಎಸ್ ಶ್ರೀಧರ್ ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕರಾಗಿದ್ದವರು ಸೊ ಈಗ ಅವರು ಎಂಕನ ಮರಡಿಯಿಂದ ಸ್ಪರ್ಧಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಗಮನಿಸಬೇಕು ಯಾಕಂದ್ರೆ ಅವರು ಸಹೋದರ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದ ಮೇಲೆ ಏನಾದರೂ ಕಣ್ಣಿಟ್ಟಿದ್ದಾರಾ ಅಂತ ಖಂಡಿತವಾಗಿಯೂ ದಿವ್ಯ ಏನಂದ್ರೆ ರಮೇಶ್ ಜಾರಕಿಹೊಳಿ ಏನಾದ್ರು ಮಧ್ಯಾಂತರ ಚುನಾವಣೆ ನಡೆದ್ರೆ ಗೋಕಾಕ್ನಿಂದ ಸ್ಪರ್ಧೆ ಮಾಡ್ತೀನಿ ಜೊತೆಗೆ ಆ ನಂತರ ಬರುವ ಚುನಾವಣೆ ವಿಧಾನಸಭೆ ಚುನಾವಣೆ ಆ ಒಂದು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಗೋಕಾಕ್ ಮತಕ್ಷೇತ್ರವನ್ನ ಲಕ್ಷ್ಮಣ್ ಜಾರಕಿಹೊಳಿ ಬಿಟ್ಕೊಟ್ಟು ಎಂಕನ್ ಮಾಡಿ ಮತಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ತಮ್ಮ ಅವ್ರ ವರ್ಚಸ್ಸು ಕಡಿಮೆ ಆಗಿದೆ ನಮ್ದೇನ್ ಶಕ್ತಿ ಇದೆ ಅನ್ನೋ ನಾವು ತೋರಿಸ್ತೀನಿ ಅನ್ನೋಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಎಸ್ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಒಬ್ರು ರಿಸೈನ್ ಮಾಡ್ತಾರಾ ಅಥವಾ ಅವರ ಟೀಮ್ ಅನ್ನ ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗ್ತಾರಾ ಅಂತ ಇನ್ ಕೇಸ್ ರಿಸೈನ್ ಮಾಡಿದ ನಂತರ ಸರ್ಕಾರ ಬೀಳಿಸುವಂತಹ ಪ್ಲಾನ್ ಏನಾದರೂ ಮಾಡಿದ್ದಾರಾ ಹೇಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆಗೆ ಒಂದಿಷ್ಟು
ಅತೃಪ್ತ ಶಾಸಕರು ಕೂಡ ರಮೇಶ್ ಜಾರಕಿಹೊಳಿ ಜೊತೆ ಇದ್ದಾರೆ. ಆ ರಮೇಶ್ ಜಾರಕಿಹೊಳಿ ಇವತ್ತು ಸ್ಪಷ್ಟಪಡಿಸಿದ್ರು ನಾನು ಒಬ್ಬನೇ ರಾಜೀನಾಮೆ ಕೊಡೋದಾದ್ರೆ ಈ ಹಿಂದೆನೆ ಕೊಟ್ಟು ಬಿಡ್ತಾ ಇದೆ, ಅದನ್ನ ನನ್ನ ಬೆಂಬಲಿಗರೆಲ್ಲರೂ ಕೂಡ ಬಲ್ಕ್ ಆಗಿ ರಾಜೀನಾಮೆ ಕೊಡೋಣ ಅಂತ ಮಾತನ್ನ ಹೇಳಿರುವ ಹಿನ್ನೆಲೆಯಲ್ಲಿ ನಾನು ಇಲ್ಲಿವರೆಗೆ ಕಾಯ್ದಿದ್ದೇನೆ. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ನಾನು ರಾಜೀನಾಮೆ ನೀಡ್ತೇನೆ ಅಂತ ಮಾತನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅಲ್ಲಿ ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಮಾಹಿತಿಗೆ. ನಿಷ್ಠಾವಂತ ಪುರುಷತನ ನಿಷ್ಠಾವಂತ ಕಾಂಗ್ರೆಸ್ ನಾನು ಇಂತ ದುರೋಹಿಗಳು ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ಮಟ್ಟ ಬಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಅವರ ಸಿಎಂ ಮಾಡ್ತೀನಿ ಅಂತ ಹೇಳಿ ಅಷ್ಟೆಲ್ಲ ನೀವು ಕಷ್ಟ ಪಡ್ತಾ ಇದ್ದೀರಿ. ಇಲ್ಲ ನಾನು ನೋಡಿ ಅವಾಗ ಒಂದು ಉದ್ದೇಶ ಪಾಪ ಒಂದು ಇಲ್ಲಿ ಬೆಳಗಾವಿ ಸ್ಥಿತಿಗತಿ ನೋಡಿ ಅವನ ತುರ್ನ ಬಂದಿದ್ದೆ ನಾನು ಅವನು ಕೆಟ್ಟ ಮರಿ ಮಾಡ್ಕೊಂಡು ಅಳ್ಕೊತ ಮಗ ಕೂತಿದ್ದೆ ನನ್ನ ಕಡೆ ಅದು ನೋಡಿ ಅಂದಿದ್ದೆ ಪಾಪ ಇವತ್ತೇನೋ ಮೋಸ ಮಾಡಿ ಮಂತ್ರಿ ಆಗಿದ್ದಾನೆ ಆಗಲಿ ಅದನ್ನ ಈಗ ಮುಂದಿನ ದಿನ ತೋರಿಸಿ ಮಧ್ಯಾಹ್ನ ಚುನಾವಣೆ ಮಾತ್ರ ಗೋಕಾಕ ನೆಕ್ಸ್ಟ್ ಚುನಾವಣೆ ಎಂ ಕೆ ಮಳಿ ಕ್ಷೇತ್ರದ ಸ್ಪರ್ಧೆ ಮಾಡ್ತಾನೆ ಅಥವಾ ಬಳ್ಳಾರಿ ರಾಜು ಯಾವ್ದನ್ನು ಮಾಡ್ತಾರೆ. ಸರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಹೇಳಿದ್ದಾರೆ ಅವರು ರಾಜೀನಾಮೆ ಕೊಡ್ಲಿ ಅಲ್ಲ ಕೊಟ್ಟಾದ್ಮೇಲೆ ಅವ್ರ ಬಗ್ಗೆ ಮಾತಾಡುತ್ತಿದ್ದೆ ಬಹಳ ಮಾತಾಡುತ್ತಿದ್ದೆ ನಾನು ನೀರು ಹೈದರಾಬಾದ್ ಮಾತ್ರ ಹೇಳಿದ್ದೇನೆ ಅಕ್ಕಿದು ಬಹಳ ಹೇಳಿದೆ ಆಗ ಏನು ಇದ್ದಳು ಆಕೆ ಏನು ಕುಟುಂಬದ ಹಿನ್ನೆಲೆ ಅಂತ ನನ್ನ ಕುಟುಂಬ ಹಿನ್ನೆಲೆ ನಾನು ಹೇಳ್ತಾನೆ. ಆಮೇಲೆ ನಿಷ್ಠಾವಂತ ತೋರಿಸೋದನ್ನ ನಿಷ್ಠಾವಂತ ಕಾಂಗ್ರೆಸ್ ನಾನು ಇಂಥ ದುರೋಹಿಗಳು ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ಮಟ್ಟ ಬಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಅವರ ಸಿಎಂ ಮಾಡ್ತೀನಿ ಅಂತ ಹೇಳಿ ಅಷ್ಟೆಲ್ಲ ನೀವು ಕಷ್ಟ ಪಡ್ತಾ ಇಲ್ಲ ನಾನು ನೋಡಿ ಅವಾಗ ಒಂದು ಉದ್ದೇಶ ಪಾಪ ಒಂದು ಇಲ್ಲಿ ಬೆಳಗಾವಿ ಸ್ಥಿತಿಗತಿ ನೋಡಿ ಅವನ ತುರ್ನ ಬಂದಿದ್ದೆ ನಾನು ಅವನು ಕೆಟ್ಟ ಮರಿ ಮಾಡ್ಕೊಂಡು ಅಳ್ಕೊತ ಮಗ ಕೂತಿದ್ದೆ ನನ್ನ ಕಡೆ ಅದು ನೋಡಿ ಅಂದಿದ್ದೆ ಪಾಪ ಇವತ್ತೇನೋ ಮೋಸ ಮಾಡಿ ಮಂತ್ರಿ ಆಗಿದ್ದಾನೆ ಆಗಲಿ ಅದನ್ನ ಈಗ ಮುಂದಿನ ದಿನ ತೋರಿಸಿ ಮಧ್ಯಾಹ್ನ ಚುನಾವಣೆ ಮಾತ್ರ ಗೋಕಾಕ ನೆಕ್ಸ್ಟ್ ಚುನಾವಣೆ ಎಂ ಕೆ ಮಳಿ ಕ್ಷೇತ್ರದ ಸ್ಪರ್ಧೆ ಮಾಡ್ತಾನೆ ಅಥವಾ ಬಳ್ಳಾರಿ ರಾಜು ಯಾವ್ದನ್ನು ಮಾಡ್ತಾರೆ. ಸರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಹೇಳಿದ್ದಾರೆ ಅವರು ರಾಜೀನಾಮೆ ಕೊಟ್ಲಿ ಅಲ್ಲ ಕೊಟ್ಟಾದ್ಮೇಲೆ ಅವ್ರ ಬಗ್ಗೆ ಮಾತಾಡುತ್ತಿದ್ದೆ ಬಹಳ ಮಾತಾಡುತ್ತಿದ್ದೆ.